ಆತ್ಮೀಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ನಾನು ರಾಜಶ್ರೀ ಶ್ಯಾಮತ್. ಇವತ್ತು ನಾವು ಕುರುಮ್ ಕುರುಮ್ ಆದಂತಹ ಖಾರ ಖಾರವಾದಂತಹ ಹಸಿರು ಮಸಾಲ ಶೇಂಗಾ ಮಾಡೋದು ಹೇಗೆ ಅಂತ ನೋಡುವ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳಿ. ಇಲ್ಲಿ ಕಲ್ಲುಪ್ಪಲ್ಲ ಪುಡಿ ಉಪ್ಪನ್ನು ತಗೊಳ್ಬೇಕು. ಈಗ ಉಪ್ಪು ಚೆನ್ನಾಗಿ ಬಿಸಿ ಆಗಿದೆ. ಈಗ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಬಿಸಿ ಆಗಿದೆ ಅಂತೇಳಿ. ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಇಲ್ಲಿ ನಾನೀಗ ಅರ್ಧ ಕೆ ಜಿ ಶೇಂಗಾವನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಈಗ ಹುರಿಬೇಕು. ನಾವು ಚಟ್ಪಟ್ ಚಟ್ಪಟ್ ಸೌಂಡ್ ಕೇಳ್ತಾ ಇದೆಯಲ್ಲ, ಅಲ್ಲಿ ತನಕ ನಾವು ಇದನ್ನು ಹುರಿಬೇಕು. ಅವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಲೆಕ್ಕ. ನೋಡಿ, ಇದು ಬಣ್ಣ ಕೂಡ ಒಳ್ಳೆ ಕೆಂಪು ಬಣ್ಣಕ್ಕೆ ಬರ್ತಾ ಉಂಟು. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೋತೇನೆ. ಗ್ಯಾಸ್ ಆಫ್ ಆದಮೇಲೂ ಒಂದು 2 ನಿಮಿಷ ನಾವು ಇದನ್ನು ಕೈಯಾಡಿಸಬೇಕು. ಈಗ ನಾವು ಮಸಾಲೆಯನ್ನು ಮಾಡ್ಕೊಳ್ಬೇಕು. ಮಸಾಲೆ ಮಾಡಲಿಕ್ಕೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು 1 ಕಟ್ಟು ತೊಗೊಂಡಿದ್ದೇನೆ, ಹಾಗೆ ಹಸಿಮೆಣಸಿನಕಾಯಿ 1 15 ತೊಗೊಂಡಿದ್ದೇನೆ, ಜೊತೆಗೆ ಕಾಳು ಮೆಣಸು 2 ಚಮಚ ತೊಗೊಂಡಿದ್ದೇನೆ, ಹಾಗೆ ಇದು ಮೆಂತೆ, ಇದನ್ನು ಮೊಳಕೆ ಕಟ್ಟಿ ಇಟ್ಟಿರುವಂಥದ್ದು 2 ಚಮಚ ಮೆಂತೆಯನ್ನು ನಾನು ಹಿಂದಿನ ದಿನ ನೆನೆ ಹಾಕಿ ಅದನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೇನೆ. ಹಾಗೆ ಅರಿಶಿನದ ಹುಡಿ 1 ಚಮಚ ಬೇಕು, ಜೊತೆಗೆ ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ಕೂಡ ಹಾಗೆ 1 ಕಟ್ಟು ಅಂತ ನಮಗೆ ಇಲ್ಲಿ ಸಿಗ್ತದೆ ಅಷ್ಟು ಹಾಕಿದ್ದೇನೆ. ಅಂದರೆ ಈ ಕಡ್ಡಿಯಲ್ಲಿ ಹೇಳಬೇಕಾದ್ರೆ ನಿಮಗೆ ಈ ರೀತಿ ಕಡ್ಡಿ 10 ತಗೊಳ್ಳುವಂಥದ್ದು. ಇಷ್ಟನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೀರೆಲ್ಲ ಎಂಥ ಸಹ ಸೇರಿಸಲಿಕ್ಕೆ ಇಲ್ಲ. ನೋಡಿ, ಈಗ ಇದು ನುಣ್ಣಗೆ ರುಬ್ಬಿದಂತಹ ಪೇಸ್ಟು ರೆಡಿಯಾಗಿದೆ. ಇದೀಗ ಹುರಿದಿದ್ದಾಗಿದೆಯಲ್ಲ, ಇದನ್ನು ನಾವೀಗ ಉಪ್ಪನ್ನು ತಗೊಳ್ಳೋಕ್ಕಿಲ್ಲ, ಅದಕ್ಕೋಸ್ಕರ ಈ ರೀತಿ ನಾವು ಜರಡಿ ಹಿಡ್ಕೋಬೇಕು. ಹೀಗೆ ಜಾಲರಿಯಲ್ಲಿ ಮಾಡಿದರೆ ಉಪ್ಪೆಲ್ಲ ಕೆಳಗಡೆ ಬೀಳುತ್ತೆ, ಬರೀ ಕಡಲೆಕಾಯಿ ಮಾತ್ರ ನಮಗೆ ಸಿಗುತ್ತೆ. ರುಬ್ಬಿದ ಮಿಶ್ರಣವನ್ನು ನಾನೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಒಂದು ಬಾಣಲೆಗೆ. ಹಾಗೆ ಕಡಲೆಕಾಯನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತೇನೆ. ಕಡಲೆಕಾಯಲ್ಲಿ ಉಪ್ಪು ಉಂಟು, ಹಾಗಾದರೆ ಸಹ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೋತೇನೆ. ತುಂಬ ಹಾಕಿದರೆ ಉಪ್ಪು ಜಾಸ್ತಿ ಆಗುತ್ತೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ಬೇಕು. ಇದು ಬಿಸಿ ಮಾಡೋದು ಎಲ್ಲಿ ತನಕ ಅಂದರೆ, ಈ ಹಸಿ ವಾಸನೆ ಉಂಟಲ್ಲ ಈ ಸೊಪ್ಪಿಂದು, ಅದು ಹೋಗೋ ತನಕ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಹಾಗೆ ಇದು ಚೆನ್ನಾಗಿ ಕೋಟಿಂಗ್ ಕೂಡ ಆಗ್ತದೆ. ಇವಾಗ ಚೆನ್ನಾಗಿ ಕೋಟಿಂಗ್ ಆಗಬೇಕಿದು. ನೋಡಿ, ಈಗ ಒಳ್ಳೆ ಘಮ ಬರ್ತಾ ಉಂಟು ಸಹ. ಇದು ಇದನ್ನು ನಾನು ಸಣ್ಣ ಉರಿಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗ್ತೇನೆ. ಅವಾಗ ಚೆನ್ನಾಗಿ ಕೋಟಿಂಗ್ ಆಗ್ತದೆ, ಹಾಗೆ ಇದರ ಖಾರ ಎಲ್ಲ ಕಡಲೆಕಾಯಿಗೆ ಸೇರ್ಕೊಳ್ಳುತ್ತೆ ಕೂಡ. ಯಾವತ್ತೂ ನಾವು ಸಣ್ಣ ಉರಿಯಲ್ಲಿ ಮಾಡಿದ್ರೇ ಅದು ಟೇಸ್ಟ್ ಕೂಡ ಚೆನ್ನಾಗಿ ಇರ್ತದೆ. ಈ ರೀತಿ ನಾವು ಕೈಯಾಡಿಸ್ತಾ ಇಲ್ಲ ಅಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಹಾಗೆ ಇದು ರೆಡಿಯಾಗಿದೆ. ನಾನೀಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಆರಲಿಕ್ಕೆ ಬಿಡ್ತೇನೆ. ಪೂರ್ತಿ ತಣ್ಣಗಾದಾಗ ಇದು ಒಳ್ಳೆ ಕ್ರಿಸ್ಪಿ ಆದಂತಹ ಕುರುಮ್ ಕುರುಮ್ ಆದಂತಹ ಖಾರ ಖಾರವಾದಂತಹ ಚಿಂತಾಮಣಿ ಮಸಾಲೆ ಕಡಲೆ ಥರನೇ ಇರುವಂತಹ ಹಸಿರು ಕಡಲೆ ರೆಡಿಯಾಗ್ತದೆ. ಇಂತಹ ರುಚಿಕರವಾದಂತಹ ಕುರುಮ್ ಕುರುಮ್ ಆದಂತಹ ಖಾರ ಖಾರವಾದ ಮಸಾಲೆ ಕಡಲೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದ.